ಕೇಸಲ್ಲಿ ದರ್ಶನ್ ಬಂಧನವಾಗಿ ಇವತ್ತಿಗೆ ನೂರು ದಿನಗಳಾಗ್ತವೆ ಹಂಡ್ರೆಡ್ ಡೇಸ್ ನೂರು ದಿನ ಆಯಿತು ದರ್ಶನ್ ಸೆರವಾಸಕ್ಕೆ ಸಿಕ್ಕಾಕೊಂಡು ಅಥವಾ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿ ನ್ಯಾಯಾಂಗ ಬಂಧನ ಎಲ್ಲ ಸೇರಿಸ್ಕೊಂಡ್ರೆ ನೂರು ದಿನ ಆಗುತ್ತೆ ಜೂನ್ ಹನ್ನೊಂದನೇ ತಾರೀಕು ಮೈಸೂರಲ್ಲಿ ಜಿಮ್ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಜಿ ಬಂದು ಬರ್ತಾ ಇದ್ದಂತೆಯೇ ದರ್ಶನ್ ಬಂಧನವಾಗಿದ್ದು ಕೊಲೆ ನಡೆದಂತಹ ಅರವತ್ತು ಗಂಟೆ ಒಳಗಡೆ ದರ್ಶನ್ ಅರೆಸ್ಟ್ ಆಗಿದ್ದದ್ದು ಮೈಸೂರಿನ ಹೋಟೆಲ್ನಲ್ಲಿ ದರ್ಶನರನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು ಪೊಲೀಸರು ಅರೆಸ್ಟ್ ಬಳಿಕ ದಾಸನನ್ನು ಬೆಂಗಳೂರು ಕರ್ಕೊಂಡು ಬಂದಿರ್ತಾರೆ ಪೊಲೀಸರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ರು ಕಾಮಾಕ್ಷಿಪಾಳ್ಯ ಠಾಣೆ ಪ್ರಕರಣ ಆಗಿದ್ದದ್ದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಸ್ವಲ್ಪ ವಿಶಾಲವಾಗಿತ್ತು ಅಂತ ವಿಶಾಲವಾಗಿತ್ತು ಸ್ವಲ್ಪ ಭದ್ರತೆ ದೃಷ್ಟಿಯಿಂದ ಜನಜಂಗುಳ್ಳಿ ತಡೆಯೋ ದೃಷ್ಟಿಯಿಂದ ಸ್ವಲ್ಪ ಅನುಕೂಲ ಆಗ್ತಿತ್ತು ಮತ್ತು ಕೂಡ ಕಟ್ಟಿದ್ದಂಥ ಪೊಲೀಸ್ ಠಾಣೆ ಅದು ಹಾಗಾಗಿ ಅನ್ನಪೂರ್ಣೇಶ್ವರ ನಗರವನ್ನು ಆಯ್ಕೆ ಮಾಡಿಕೊಂಡಿದ್ದರು ಟ್ರಾಫಿಕ್ ದೃಷ್ಟಿಯಿಂದ ಕೂಡ ಸೊ ಅಲ್ಲಿ ದರ್ಶನ್ ಮತ್ತು ಗ್ಯಾಂಗನ್ನು ವಿಚಾರಣೆ ಮಾಡಿತ್ತು ಖಾಕಿ ಸ್ವಾಮಿ ಕೊಲೆ ಕೇಸ್ನ ಎರಡನೇ ಆರೋಪಿಯಾಗಿದ್ದಾರೆ ಇಲ್ಲಿ ಎ ಟು ಹನ್ನೆರಡು ದಿನ ಕೊಲೆ ಕೇಸ್ ಸಂಬಂಧವಾಗಿ ಪೊಲೀಸರು ವಿಚಾರಣೆ ಮಾಡಿರ್ತಾರೆ ಬಳಿಕ ಜ್ಯುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿತ್ತು ದರ್ಶನ್ ಮತ್ತು ಇತರ ಸದಸ್ಯರನ್ನು ಅವರ ಸಹಚರರನ್ನು ಸದ್ಯ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಇರೋದು ನೋಡಿ ದರ್ಶನ್ ಹೇಳ್ತಾ ಇದ್ದಂಥ ಮಾತು ನಾವು ಕೇಳಿಸ್ಕೊಂಡಿದ್ವಿ ನಾನು ಸೆವೆಂಟಿ ಡೇಸೋ ಸೆವೆಂಟಿ ಟು ಸೆವೆಂಟಿ ಟು ಡೇಸೋ ಅದರ ಮೇಲೆ ಯಾರಿಗೂ ನಾನು ಕಾಲು ಕೊಡಲ್ಲ ಹೆಚ್ಚು ಕಡಿಮೆ ದರ್ಶನಿಗೆ ಆಚೆ ಇದ್ದಿದ್ರು ಅಂತ ನಾವು ಭಾವಿಸೋಣ ಒಂದು ವೇಳೆ ಡೆವಿಲ್ ಅಂತ ಯಾವುದೋ ಸಿನಿಮಾ ಶೂಟಿಂಗಲ್ಲಿ ಇದ್ದಿದ್ರು ಅಂತ ಅಂದ್ಕೊಂಡಿದ್ದರೆ ಎಲ್ಲವೂ ಕೂಡ ನಿಗದಿತ ಸ್ಕೆಡ್ಯೂಲ್ ಪ್ರಕಾರ ಮುಗಿದಿದ್ದರೆ ಮೂವತ್ತು ಮೂವತ್ತ್ ಮೂವತ್ತು ದಿನ ಆರು ತಿಂಗಳಲ್ಲೂ ಕೊಡಬಹುದು ಎಂಟು ತಿಂಗಳಲ್ಲೂ ಕೊಡಬಹುದಾಗುತ್ತೆ ಆದರೆ ಜಿದ್ದಿಗೆ ಬಿದ್ದು ಪೂರ್ತಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಿನಿಮಾ ಮುಗಿಸ್ಬಿಡೋಣ ನಾವು ಅಂತ ಕಂಟಿನ್ಯೂಸ್ಸಾಗಿ ವರ್ಕ್ ಮಾಡಿಬಿಟ್ಟಿದ್ದರೆ ಮಧ್ಯದಲ್ಲಿ ಒಂದು ವಾರನೋ ಒಂದು ವಾರನೋ ಒಂದು ಹತ್ತು ದಿನನೋ ಗ್ಯಾಪ್ ತೊಗೊಂಡು ಸೇರಿಸಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಅಂತೆಲ್ಲ ಪ್ಲಾನ್ ಮಾಡ್ಕೊಳ್ತಾರಲ್ಲ ಅದು ಮುಗಿಸ್ಕೊಂಡ್ಬಿಟ್ಟಿದ್ರೆ ಅಟ್ಲೀಸ್ಟ್ ಈ ಡೆವಿಲ್ ಸಿನಿಮಾದ ಶೂಟಿಂಗ್ ಪಾರ್ಟೇ ಮುಗಿದು ಹೋಗ್ತಾಯಿರ್ತಾನೋ ವಿದೇಶಿ ಚಿತ್ರೀಕರಣವೂ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಅಂತಹ ದರ್ಶನ್ ನೂರು ದಿನಗಳ ಕಾಲ ಪರಪ್ ನಗರಹಾರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಈ ಕಡೆಗೆ ಬಳ್ಳಾರಿ ಜೈಲು ಇಲ್ಲಿ ಕಾಲ ಕಳೆದಿರೋದು ಆತನ ದರ್ಶನ್ ಎನ್ನುವ ವ್ಯಕ್ತಿಯ ನೂರು ಮಾನವ ದಿನಗಳು ನೂರು ಮಾನವ ದಿನಗಳು ಕಳೆದಿರೋದೆಲ್ಲಿ ಅಂದರೆ ಜೈಲಿನ ಗೋಡೆಗಳ ನಡುವೆ ಇದ್ರ ನಡುವೆ ಆಗಿರ್ತಕ್ಕಂಥ ಹ್ಯುಮಿಲಿಯೇಷನ್ ಇರುತ್ತಲ್ಲ ಹ್ಯುಮಿಲಿಯೇಷನ್ ಮುಜುಗರ ನೋವು ಹಿಂಸೆ ಹತಾಶೆ ಕೋಪ ಆಕ್ರೋಶ ಅಸಹಾಯಕತೆ ಸಿಟ್ಟು ಸೆಡವು ಬೇಸರ ಒಂಟಿತನ ಏನೆಲ್ಲ ಇದ್ದಂಥ ಜೀವನ ಎಲ್ಲಿಗೆ ಬಂದು ನಿಲ್ಲಿಸ್ಬಿಡ್ತು ನನ್ನನ್ನು ಎಲ್ಲವೂ ಇತ್ತು ನಾನು ಯಾಕೆ ಹೀಗೆ ಮಾಡಿಕೊಂಡೆ ನಾನು ಯಾಕೆ ಹೀಗೆ ಮಾಡಿಕೊಂಡೆ ಅಂಥೇಳಿ ಒಂದೊಂದು ಬೇಸರ ಕೂಡ ಆಗಿದ್ದಿರಬೇಕು ಇದರ ನಡುವೆ ಇದೊಂದು ಭಾಗ ಅವರು ಏನೋ ನಾಲ್ಕು ಗೋಡೆಗಳ ಮಧ್ಯೆ ಇರ್ತಾರೆ ಅದೊಂದು ಭಾಗ ಇವರು ನಂಬಿಕೊಂಡಿರ್ತಾರಲ್ಲ ಅವ್ರ ಗತಿ ಫ್ಯಾಮಿಲಿಯೇ ಗತಿ ಪರಪ್ನಗ್ರಹಾರ ಅಂದರೆ ಪರಪ್ನಗ್ರಹಾರಕ್ಕೆ ಬರಬೇಕು ಅನ್ನಪೂರ್ಣೇಶ್ವರ ನಗರ ಠಾಣೆ ಅಂದರೆ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಲ್ಲಿ ಯಾವಾಗ ಒಂದಷ್ಟು ಭೇಟಿ ಮಾಡಬೇಕು ವಕೀಲರನ್ನು ಕಾಣಬೇಕು ಈ ಕಡೆ ಅವರಿಗೆ ಊಟದ ವ್ಯವಸ್ಥೆಗಳು ಮಾಡಬೇಕು ಆರೋಗ್ಯದ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಹಣ್ಣು ಹಂಬಲ ತಂದು ಒದಗಿಸ್ಬೇಕಾಗತ್ತೆ ಅವ್ರಿಗೆ ಬೇಕು ಬೇಡಿಗಳು ನೋಡಬೇಕಾಗತ್ತೆ ಮಗನ ಎಜುಕೇಷನ್ ಒಂದು ಕಡೆ ಕಾನೂನು ಹೋರಾಟಗಳ ಒಂದು ಕಡೆ ಕೋರ್ಟ್ ಕತೆ ಒಂದು ಕಡೆ ಟ್ರಾವೆಲಿಂಗ್ ಒಂದು ಕಡೆ ಹಣಕಾಸಿನ ವ್ಯವಸ್ಥೆಗಳಾಗಬೇಕಾಗಿರೋದು ಒಂದು ಕಡೆ ಸಂಸಾರ ಮ್ಯಾನೇಜ್ ಮಾಡಬೇಕಿದ್ದರ ನಡುವೆ ಬೇರೆ ಬೇರೆ ಬಿಸ್ನೆಸ್ ಇದ್ದರೆ ಅದನ್ನು ಮ್ಯಾನೇಜ್ ಮಾಡಬೇಕು ಇಷ್ಟು ಸಮಸ್ಯೆಗಳ ನಡುವೆ ದರ್ಶನ್ ಕಳೆದಿರೋದು ನೂರು ಜೈಲು ದಿನಗಳನ್ನು